ಒಂದು ಚರ್ಚ್ನಲ್ಲಿ ಅನಸ್ತೇಶಿಯಸ್ ಅನ್ನೋ ಫಾದರ್ ಇದ್ದರು. ಅವರ ಹತ್ರ ಒಂದು ಬೈಬಲ್ ಇತ್ತು, ಹಳೆ ಮತ್ತು ಹೊಸ ಒಡಂಬಡಿಕೆಯನ್ನು ಸೇರಿಸಿ ಮಾಡಿದ್ದು, ಸುಂದರ ಹಾಳೆಗಳಿಂದ ಮಾಡಿದ ಚಂದದ ಪುಸ್ತಕ. ಅವರಿಗದು ಅಮೂಲ್ಯ. ಪ್ರತಿದಿನ ಅವರ ಪ್ರಾರ್ಥನೆಯ ಅವರ ಆಧ್ಯಾತ್ಮಿಕ ಜೀವನದ ಭಾಗವಾಗಿತ್ತು. ಒಬ್ಬ ಕ್ರೈಸ್ತ ಸನ್ಯಾಸಿ ಅವರ ರೂಮಲ್ಲಿ ಈ ಪುಸ್ತಕನ ನೋಡಿದ ಮತ್ತು ಫಾದರ್ ಇಲ್ಲದಿದ್ದಾಗ ಅದನ್ನ ತೆಗೆದುಕೊಂಡು ಹೋದ. ಅವನಿಗೆ ಅದನ್ನು ಮಾರಬೇಕಿತ್ತು, ಹಾಗಾಗಿ ಒಂದು ಅಂಗಡಿಗೆ ಹೋದ. ಇದು ಬಹಳ ಅದ್ಭುತ ಪುಸ್ತಕ, ನಾನಿದನ್ನು ಮಾರಬೇಕು ಅಂದ. ಅದು ಹಿಂದಿನ ಕಾಲ ಆಗಿತ್ತು. ಅವನು ಅದನ್ನು 18 ರೂಪಾಯಿಗೆ ತಗೋತೀರಾ ಅಂದ. ಅಂಗಡಿಯವನು ಅದನ್ನು ನೋಡಿ, ಒಳ್ಳೆ ಪುಸ್ತಕ ಆದರೆ ಪರೀಕ್ಷಿಸಬೇಕು, ಹಾಗಾಗಿ ನಾಳೆ ಬಾ, ಅಷ್ಟು ಹಣ ಕೊಡಬಹುದೋ ಇಲ್ವೋ ಹೇಳ್ತೀನಿ ಅಂದ. ಇವನು ಸರಿ ಅಂದ. ಅಂಗಡಿಯವನು ಅನಸ್ತೇಶಿಯಸ್ ಹತ್ರ ಹೋಗಿ, ಫಾದರ್, ಯಾರೋ ಈ ಪುಸ್ತಕನ ತಂದರು, ಇದಕ್ಕೆ ಎಷ್ಟು ಕೊಡಬಹುದು? 18 ರೂಪಾಯಿ ಕೊಡಬಹುದಾ ಅಂದ. ಅವರು ತಮ್ಮದೇ ಆದ ಆ ಪುಸ್ತಕನ ನೋಡಿ, 18 ತುಂಬ ಕಮ್ಮಿ, ಇದು ಇನ್ನೂ ಬೆಲೆ ಬಾಳುತ್ತೆ ಅಂದರು. ಅವನು ಸರಿ ಅಂತ ಹೇಳಿ ಪುಸ್ತಕನ ತಗೊಂಡು ಹೋದ. ಮರುದಿನ ಆ ಸನ್ಯಾಸಿ ದುಡ್ಡು ಪಡೆಯೋಕೆ ಬಂದ. ಆಗ ಅಂಗಡಿಯವನು, ಇದಕ್ಕೆ 18 ರೂಪಾಯಿ ಕೊಡ್ತೀನಿ, ಫಾದರ್ ಅನಸ್ತೇಶಿಯಸ್ ಹತ್ರನು ವಿಚಾರಿಸಿದೆ, 18 ಕೊಡಬಹುದು ಅಂದರು ಅಂದ. ಆ ಸನ್ಯಾಸಿ ತಬ್ಬಿಬ್ಬಾದ. ಫಾದರ್ ಹತ್ರ ಹೇಳಿದರ ಅಂದ. ಹೌದು ಅಂದ. ಇನ್ನೇನು ಹೇಳಿದರು ಅಂದ. ಒಳ್ಳೆ ಪುಸ್ತಕ 18 ರೂಪಾಯಿ ಕೊಡಬಹುದು ಅಂದರು ಅಷ್ಟೆ, ಇನ್ನೇನಿಲ್ಲ ಅಂದ. ಆಗ ಸನ್ಯಾಸಿ, ನಾನು ಇದನ್ನು ಮಾರಲ್ಲ ಅಂದು ಅದನ್ನು ವಾಪಸ್ಸು ಪಡೆದು ಫಾದರ್ ಹತ್ರ ಹೋಗಿ, ಫಾದರ್, ನಾನಿದನ್ನು ಎತ್ಕೊಂಡು ಹೋಗಿದ್ದೆ, ಅವರು ನಿಮ್ಮ ಹತ್ರ ಬಂದು ಕೇಳಿದಾಗ ನಿಂಬುದು ಅಂತ ಯಾಕೆ ಹೇಳಲಿಲ್ಲ ಅಂದ. ಇದು ನನ್ನ ಕಡೆಯಿಂದ ನಿನಗೆ ಉಡುಗೊರೆ, ಇಟ್ಕೋ, ನೀನು ತಗೊಂಡು ಹೋಗು, ಬಹುಶಃ ನನಗಿಂತ ನಿನಗೆ ಇದರ ಅವಶ್ಯಕತೆ ಇದೆ. ನನಗೂ ಇದೆ, ನಾನು ಬೇರೆ ತಗೋತೀನಿ, ಆದರೆ ನಿನಗೆ ಅಮೂಲ್ಯವಾದ್ದು ಅನಿಸುತ್ತೆ, ತಗೋ ಅಂದರು. ಆ ಸನ್ಯಾಸಿ ಕಣ್ಣೀರಿಟ್ಟ ಮತ್ತು ಜೀವನವಿಡೀ ಅವರ ಸೇವೆ ಮಾಡಿದ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾವತ್ತಾದರೂ ಸಾಯಬಹುದು ಅಂತ ಬಂದಾಗ ಮಾತ್ರ ಇದು ಬರುತ್ತೆ. ಇವತ್ತೋ ನಾಳೆನೋ ಸಾಯಬಹುದು ಅಂತ ಬಂದಾಗ ಎಲ್ಲದರೊಂದಿಗೆ ಗುದ್ದಾಡೋಕ್ಕೆ ಹೋಗಲ್ಲ, ಬಿಟ್ಟು ಹಾಕೋಕ್ಕೆ ಸಿದ್ಧರಾಗಿರ್ತೀರಿ. ಶಾಶ್ವತವಾಗಿ ಇಲ್ಲಿರ್ತೀರಿ ಅಂತ ನಂಬಿದ್ದಾಗ ಇವನ್ನೆಲ್ಲ ಶೇಖರಿಸ್ತಾ ಗುದ್ದಾಡ್ತಾ ಇರ್ತೀರಿ. ಈ ಕಾರಣದಿಂದಲೇ ಜನರು 3 ಜೀವಮಾನಕ್ಕೆ ಆಗುವಷ್ಟು ಬಟ್ಟೆಗಳನ್ನು, ಶೂಗಳನ್ನು ಇಟ್ಕೊಂಡಿರ್ತಾರೆ ಅಲ್ವಾ? ಹೌದಲ್ವಾ? ಅಂದರೆ ಇನ್ನೂ 3 ಸಲ ಬರಬೇಕು ಅಂದ್ಕೊಂಡಿದ್ದೀರಿ, ಕೊನೆ ಪಕ್ಷ ಶೂಗಳಿಗಾಗಿ. ಕೊನೆ ಪಕ್ಷ ಅವ್ಯರ್ಥ ಆಗಬಾರ್ದು ಅಲ್ವಾ? ಸಾಮಾನ್ಯವಾಗಿ ಬಹುತೇಕ ಜನರು ತಾವು ನಿದ್ರೆಯಲ್ಲಿ ಸತ್ತು ಹೋದರೆ ಒಳ್ಳೆಯದು ಅಂತ ಅಂದ್ಕೋತಾರೆ. ಎಂಥ ಭಯಾನಕ ಆಸೆ! ಅರಿವಿಲ್ಲದೆ ಸಾಯೋಕ್ಕೆ ನೋಡ್ತೀರಿ. ಭಯದಿಂದ ಎಚ್ಚರ ಇದ್ದಾಗ ಸಾಯೋಕ್ಕಿಂತ ನಿದ್ದೆಯಲ್ಲಿ ಸಾಯೋದು ಉತ್ತಮ ಅಂದ್ಕೋತೀರಿ. ನೀವು ಪೂರ್ತಿ ಎಚ್ಚರವಿದ್ದು ಸಾಯಬೇಕು. ಹೇಗೆ ಸಾಯಬೇಕು ಅನ್ನೋ ಈ ಇಡೀ ಪ್ರಕ್ರಿಯೆ ಅದೊಂದು ಕಲೆ, ಅದರ ಹಿಂದೆ ಒಂದು ದೊಡ್ಡ ವಿಜ್ಞಾನನೇ ಇದೆ. ಸರಿಯಾದ ರೀತಿಯಲ್ಲಿ ಸಾಯೋಕ್ಕೆ ಏನನ್ನೆಲ್ಲ ನಿಗದಿ ಮಾಡಬೇಕು, ಭಾರತದಲ್ಲಿ ಇವೆಲ್ಲ ಇವೆ. ಬೇರೆಯವರಿಗೆ ಆಶ್ಚರ್ಯ ಅನ್ನಿಸಬಹುದು, ಯಾರೋ ಸಾಯೋವಾಗ ತಮ್ಮ ಸಂಬಂಧಿಕರ ನಡುವೆ ಇರೋಕ್ಕೆ ಬಯಸಲ್ಲ, ತಮ್ಮ ಹೆಂಡತಿ, ಗಂಡ, ಮಕ್ಕಳು ಯಾರ ಜೊತೆನೂ ಇರೋಕ್ಕೆ ಬಯಸಲ್ಲ. ಅವರು ಪವಿತ್ರ ಅಂತ ಪರಿಗಣಿಸುವ ಸ್ಥಳಗಳಿಗೆ ಹೋಗಿ ಅಲ್ಲಿ ಸಾಯೋಕ್ಕೆ ಬಯಸ್ತಾರೆ.
ಜನರು ಸಾಯೋಕ್ಕೆ ಕಾಶಿಯವರೆಗೆ ಹೋಗ್ತಾರೆ ಗೊತ್ತಾ, ಸಾಯೋಕ್ಕೆ ಅಂತ ವಾರಾಣಸಿಗೆ ಹೋಗ್ತಾರೆ ಇವತ್ತಿಗೂ. ಯಾಕೆ ಅಂದ್ರೆ ಭಾವನಾತ್ಮಕವಾಗಿ ಸಾಯೋಕ್ಕಿಂತ ಅರಿವಿನಿಂದ ಸಾಯೋದು ಮುಖ್ಯ. ಆ ಕೊನೆಯ ಕ್ಷಣಗಳು ಅನೇಕ ಸಂಗತಿಗಳನ್ನು ನಿರ್ಧರಿಸುತ್ತೆ. ಆ ಕೊನೆಯ ಕ್ಷಣದಲ್ಲಿ ನೀವು ಶೇಖರಿಸಿರೋ ಎಲ್ಲದರಿಂದ ಬಿಡಿಸಿಕೊಳ್ಳೋದು ತುಂಬಾ ಸುಲಭ. ಧ್ಯಾನ ಸಾವಿನ ಹಾಗೆ, ದಯವಿಟ್ಟು ಗಮನಿಸಿ. ನೀವು ನಿಜಕ್ಕೂ ಧ್ಯಾನಸ್ಥರಾದರೆ ಅದು ಬಹುತೇಕ ಸಾವಿನ ಹಾಗೆ. ಧ್ಯಾನದಲ್ಲಿ ನಾನು ಅಂತ ಕರೆಯೋ ಎಲ್ಲಾನು ಸತ್ತು ಹೋಗುತ್ತೆ. ನಿಮ್ಮ ವ್ಯಕ್ತಿತ್ವ, ಶೇಖರಣೆ ಎಲ್ಲಾನೂ ಬಿದ್ದು ಹೋಗುತ್ತೆ. ಹಾಗಾಗಿ ಆ ಕ್ಷಣದಲ್ಲಿ ಬಂಧನದಿಂದ ಬಿಡಿಸೋದು ಸುಲಭ, ಅದಕ್ಕೆ ಧ್ಯಾನ. ಧ್ಯಾನ ಮಾಡಿಲ್ದಿದ್ರೆ ಕೊನೆ ಪಕ್ಷ ಸಾವಿನಲ್ಲಿ, ಕೊನೆ ಪಕ್ಷ ನಿಮಗೆ ನೀಡಿರೋ ಸಹಜ ಪ್ರಕ್ರಿಯೆಯನ್ನು ಉಪಯೋಗಿಸ್ಕೋಬೇಕು ಅಲ್ವಾ? ಧ್ಯಾನ ಮಾಡೋರು ಪ್ರತಿ ಕ್ಷಣನೂ ಪ್ರಜ್ಞಾಪೂರ್ವಕವಾಗಿ ಸಾಯೋಕ್ಕೆ ಸಿದ್ಧರಿರ್ತಾರೆ, ಅದಕ್ಕೆ ಧ್ಯಾನಸ್ಥರಾಗ್ತಾರೆ. ಅಹಂಕಾರಿ ಮತ್ತು ಮೂರ್ಖರಾಗಬಾರದು ಅಂತ ತಮ್ಮ ಅಸ್ತಿತ್ವದ ನಶ್ವರತೆ ಬಗ್ಗೆ ನಿರಂತರ ಅರಿವಿನಲ್ಲಿ ಇರ್ತಾರೆ. ನಾಳೆ ಸಾಯ್ತೀರಿ ಅಂತ ಗೊತ್ತಾದರೆ ದಿಢೀರನೇ ಯಾವುದೇ ಕೋಪ ಇರಲ್ಲ, ಅಸಮಾಧಾನ ಇರಲ್ಲ, ಯಾರ ಬಗ್ಗೆನೂ ದ್ವೇಷ ಇರಲ್ಲ, ಅಸೂಯೆ ಇರಲ್ಲ, ನೀವು ಪ್ರೇಮ ಭರಿತರಾಗಿರ್ತೀರಿ. ಹೌದು, ಅಲ್ಲದೆ ನೀವು ನಾಳೆ ಸಾಯಲ್ಲ ಅಂತ ಯಾರು ಹೇಳಿದ್ದಾರೆ? Who gave you a guarantee that you'll not die tomorrow? Yes? ಯಾರಾದರೂ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರಾ ನಾಳೆ ಸಾಯಲ್ಲ ಅಂತ? ಗ್ಯಾರಂಟಿ ಇಲ್ಲ ಅಲ್ವಾ? ಬುದ್ಧಿವಂತ ಜನರು ಈ ಅರಿವಿನಲ್ಲಿ ಇರ್ತಾರೆ, ನಾಳೆ ಯಾಕೆ, ಇವತ್ತು ಆಗಬಹುದು ಅಂತ. ಇವತ್ತೇ ಆಗಬಹುದು ಮತ್ತು ಈ ಅರಿವಿನಲ್ಲಿ ಬದುಕಿದ್ರೆ ಜೀವನಾನ ಸಂಪೂರ್ಣವಾಗಿ ಜೀವಿಸ್ತೀರಿ. ಜೀವನ ಅಂತ ಏನು ಕರಿತೀರಿ ಅದು ಚುಟುಕಾದ ಸಂಗತಿ. ನಿರಂತರವಾಗಿ ಈ ಅರಿವಿನಲ್ಲಿದ್ದರೆ ಜೀವಂತಿಕೆಯಲ್ಲಿರ್ತೀರಿ. ನಾವು ಚಿರಂಜೀವಿ ಶಾಶ್ವತ ಅಂದ್ಕೊಂಡು ಬದುಕಿದಾಗ ಮೂರ್ಖ ಜೀವನಾನ ನಡೆಸ್ತೀರಿ. ಹೇಗಿದ್ರೂ ನಾಳೆ ಮಾಡಬಹುದು ಅಂತ ಅಲ್ವಾ? ಶಾಂಭವಿ ಯಾವಾಗ ಮಾಡಬೇಕು? ನಾಳೆ. ಸಾವಿನ ಬಗ್ಗೆ ನಿರಂತರ ಅರಿವಿನಲ್ಲಿದ್ದಾಗ ಧ್ಯಾನಸ್ಥರಾಗೋ ಜನರಲ್ಲಿ ವಿವಶತಾಪೂರ್ಣ ಪ್ರಕ್ರಿಯೆ ಕಮ್ಮಿ ಆಗುತ್ತೆ. ಯಾಕೆ ಅಂದರೆ ಪ್ರಜ್ಞೆ ಅಂದರೆ ನೀವು ಜೀವನದ ಸ್ವರೂಪದ ಬಗ್ಗೆನೇ ಅರಿವಿನಲ್ಲಿ ಇರೋದು. ಅದರ ಅರಿವಿದ್ರೆ ಸಾವಿನ ಬಗ್ಗೆ ನಿರಂತರ ಅರಿವಿನಲ್ಲಿ ಇರ್ತೀರಿ. ಹಾಗಾಗಿ ಸಾವಿನ ಕ್ಷಣ ಒಂದು ಅದ್ಭುತ ಸಾಧ್ಯತೆ, ಆದರೆ ಚೆನ್ನಾಗೂ ಬದುಕಬೇಕು. ಬರೀ ಚೆನ್ನಾಗಿ ಸಾಯೋದಷ್ಟೇ ಅಲ್ಲ, ಚೆನ್ನಾಗಿ ಬದುಕೋದನ್ನು ಕಲಿಬೇಕು. ಇದೇ ಕೊನೆದಾದರೆ ಚೆನ್ನಾಗಿ ಬದುಕಬೇಕು ಅಲ್ವಾ? ಇನ್ನು 100 ಸಲ ಬರೋ ಹಾಗಿದ್ರೆ ಮೂರ್ಖ ಜೀವನ ನಡೆಸಿ ಇದೇ ಕೊನೆದು ಅಂತ ನಿರ್ಧರಿಸಿದ ಮೇಲೆ ಚೆನ್ನಾಗಿ ಬದುಕಬೇಕು ಅಲ್ವಾ? ಕೊನೆಯ ಓಟ, ಕೊನೆಯ ಸುತ್ತು ಅತ್ಯುತ್ತಮ ಸುತ್ತಾಗಬೇಕು ಅಲ್ವಾ?